ಇವತ್ತು ಇವ್ರದೆಲ್ಲ ಪಿಕ್ಚರು ನನ್ನ ಪಿಕ್ಚರು ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಿಡುಗಡೆ ಆಗಿದೆ. ಕರ್ನಾಟಕ ರಾಜ್ಯದ 175 ಚಿತ್ರಮಂದಿರಗಳಲ್ಲಿ ಪಿಕ್ಚರ್ ಬಂದಿದೆ. ಚಂದನ್ ಶೆಟ್ಟಿ ಅವರು ಒಂದು ಯುವಜನತೆಗೆ ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ವಿತ್ ಎಂಟರ್ಟೈನ್ಮೆಂಟ್, ಬರೀ ಬೋಧನೆ ಅಲ್ಲ ಇದು, ಬೋಧನೆ ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥ, ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ಮು, ಡಿಜಿಟಲ್ ಅಡಿಕ್ಷನ್ ಆಗಿರ್ಬೋದು, ಟಾಕ್ಸಿಕ್ ಪೇರೆಂಟಿಂಗ್ ಆಗಿರ್ಬೋದು, ಎರಡು ಹೊಸ ಪದಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಡಿಜಿಟಲ್ ಅಡಿಕ್ಷನ್ ಮತ್ತು ಟಾಕ್ಸಿಕ್ ಪೇರೆಂಟಿಂಗ್. ಇವರೆಲ್ಲ ಟಾಕ್ಸಿಕ್ ಪೇರೆಂಟಿಂಗಿನ ಪ್ರಾಡಕ್ಟ್ಸು. ಬಟ್ ಹೇಗೆ ಇವರು ಜೀವನದಲ್ಲಿ ಹೇಗೆ ಇರ್ತಾರೆ ಅನ್ನೋದನ್ನೇ ಚಿತ್ರ ಇದೆ. ಎಂಟರ್ಟೈನಿಂಗ್ ಆಗಿದೆ, ಯುವ ಜನತೆಗಾಗಿದೆ. ಈಗಿನ ಏನಾಗ್ತದೆ ಕರ್ನಾಟಕದಲ್ಲಿ, ಒಬ್ಬ ಎಂ ಪಿನ ರಾಸಲೀಲೆ ಆಗಿರ್ಬೋದು, ಒಬ್ಬ ಇನ್ನೊಬ್ಬ ಎಮ್ ಎಲ್ ಸಿನ ರಾಸಲೀಲೆ ಆಗಿರ್ಬೋದು, ಒಬ್ಬ ಚಿತ್ರನಟನ ಕತೆ ಆಗಿರ್ಬೋದು, ಎಲ್ಲವನ್ನು 2 ವರ್ಷದ ಹಿಂದೆನೆ ಒಂದು ಪ್ರಾಯೋಗಿಕವಾಗಿ ಮಾಡಿದ್ದು ಇವತ್ತು ಈ ನಿಮ್ಮ ಮುಂದೆ ಇದೆ. ಅದೇ ವಿದ್ಯಾರ್ಥಿ ವಿದ್ಯಾರ್ಥಿನಿ. ನನ್ನ ಜೊತೆಗಿದ್ದಾರೆ ಮನೋಜ್, ಅಮರ್, ಭಾವನಾ ಹಾಗೂ ಮಾನಸ್ವಿ. ಇವರ ಒಂದು ಅದ್ಭುತ ನಟನೆ, ಮೊದಲೇ ಪಿಕ್ಚರು ನೋಡಿದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ, ನನ್ನ ಮೊದಲೇ ಪಿಕ್ಚರು. ಇದೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಶ್ರಮಜೀವಿಗಳಾಗಿ ಸರಸ್ವತಿಯನ್ನು ಒಲಿಸ್ಕೊಂಡಿದ್ದಾರೆ. ಅದೇ ವಿದ್ಯಾರ್ಥಿ ವಿದ್ಯಾರ್ಥಿನಿ. 3 cheers to ಅಮರ್, 3 cheers to ಮನೋಜ್, 3 cheers to ಭಾವನಾ, 3 cheers to ಮಾನಸ್ವಿ, ಅಂಡ್ 3 cheers to ಅರುಣ ಮುಕ್ತ. ಹಿಪ್ 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 ನನಗಂತೂ, ನಾನು ಫಸ್ಟ್ ಟೈಮೇ ನೋಡ್ತಾ ಇದ್ದೀನಿ ಸಿನಿಮಾ, ಸಕ್ಕತ್ತಾಗಿದೆ. ಇಷ್ಟು ಪಾಸಿಟಿವ್ ಸಪೋರ್ಟು, ಆಡಿಯನ್ಸ್ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರತಿಯೊಂದು ಡೈಲಾಗ್ ಆಗಿರಲಿ, ನಮ್ಮ ಇಂಟ್ರಡಕ್ಷನ್ ಆಗಿರಲಿ, ಸಕ್ಕತ್ತು ಎಂಜಾಯ್ ಮಾಡ್ತಾಯಿದ್ರು, ವಿಜಿಲ್ ಹೊಡಿತಾಯಿದ್ರು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಹೌದು ಹೌದು ಹೌದು, ನಾನು ಆಗಲೇ ಹೇಳ್ದಾಗೆ ತುಂಬ ಖುಷಿ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ ವಿತ್ ಆಡಿಯನ್ಸ್ ನೋಡೋದಿದೆಲ್ಲ, ಅದಕ್ಕಿಂತ ಇನ್ನೊಂದು ಥ್ರಿಲ್ ಇನ್ನೊಂದು ಇಲ್ಲ ಅನ್ಕೋತೀನಿ. ನಮಗೆಲ್ಲ ಗೂಸ್ ಬಂಪ್ಸ್ ಬರ್ತಾಯಿತ್ತು, ಜನ ಎಲ್ಲ ವಿಜಿಲು ಚಪ್ಪಾಳೆ ಹೊಡೆಯುವಾಗ. ಆ್ಯಂಡ್ ಇಂಟರ್ವಲ್ ಟೈಮಲ್ಲಿ ಅಂತೂ ಬಿಟ್ಟೇ ಇಲ್ಲ, ಬಂದು ಬಂದು ತಪ್ಕೊತಾ ಇದ್ರು, ಮಾತಾಡ್ತಿದ್ರು, ಖುಷಿ ಆಗುತ್ತೆ. ಬಂದಾಗ ನಾವು ಯಾರೂ ಇಲ್ಲ, ಹೋಗ್ಬೇಕಂದ್ರೆ ಎಲ್ಲರೂ ಸ್ವಲ್ಪ 5 ಜನಕ್ಕೆ ಪರಿಚಯ ಇದೀವಲ್ಲ, ತುಂಬ ಖುಷಿ. ಎಸ್, ನಮ್ಮ ಚಿಕ್ಕ ಹೀರೋಯಿನ್ ಇದು. ಎಲ್ರಿಗೂ ನಮಸ್ಕಾರ, ತುಂಬಾ ಖುಷಿ ಆಯಿತು. ನಿನ್ನೆ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ತ್ರಿವೇಣಿ ಥಿಯೇಟರ್ನಲ್ಲಿ ಫಸ್ಟ್ ಶೋ ನೋಡಿದ್ದೀವಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ನೀವೆಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀವಿ. ಇಲ್ಲ, ಥರ್ಡ್ ಮೂವಿ. ಆಕ್ಚುಲಿ ಏಜಲ್ಲಿ ಜೂನಿಯರು, ಬಟ್ ಎಕ್ಸ್ಪೀರಿಯನ್ಸಲ್ಲಿ ಸೀನಿಯರು. ತುಂಬ ಖುಷಿ ಆಗುತ್ತೆ, ತುಂಬ ಜನ ಫೀಲ್ ಮಾಡಿಕೊಂಡ್ರು. ಲೈಕ್ ತುಂಬಾ ಬೇಜಾರಾಗ್ತಿತ್ತು ನೋಡಿದಾಗ, ಮೇಲಿಂದ ಬಿಲ್ಡಿಂಗಿಂದ ಬಿದ್ದಿರೋ ಸೀನ್ಸ್ ಎಲ್ಲ ಇದೆ, ಅದೆಲ್ಲ ನೋಡ್ಕೊಂಡು ತುಂಬ ಇಮೋಷನಲ್ ಆದರು. ಥ್ಯಾಂಕ್ ಯು. ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ, ತುಂಬ ಇಮೋಷನಲ್ ಆದರು. ನಾನು ಮಾಡಿರೋ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡಿ, ಎಷ್ಟನೇ ಮೂವಿ ಹಾಗೆಲ್ಲ ಕೇಳಿದ್ರು, ತುಂಬಾ ಖುಷಿ ಆಯಿತು. ಪರ್ಸ್ನಲ್ಲಾಗಿ ತುಂಬ ಕಮೆಂಟ್ಸ್ ಬರ್ತಿದೆ, ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಅಂತೇಳಿ ಎಲ್ಲರೂ ಕಮೆಂಟ್ಸ್ ಆಗಲಿ ರಿವ್ಯೂಸ್ ಆಗಲಿ ಕೊಡ್ತಾ ಇದ್ದಾರೆ, ತುಂಬ ಅದ್ಭುತವಾದ ಸಪೋರ್ಟ್ ಬರ್ತಾ ಇದೆ. ಸೊ ದಯವಿಟ್ಟು ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ, ಹೋಗಿ ನಿಮ್ಮ ಟಿಕೆಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್, ನಮ್ಮನ್ನು ನಾವು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು ತುಂಬ ಖುಷಿ ಆಯಿತು, ಬಿಕಾಸ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ, ಇಷ್ಟು ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ನಾವು ಕಾಮನ್ ಆಡಿಯನ್ಸ್ ಜೊತೆ ಕುತ್ಕೊಂಡು ಈ ಮೂವಿನ ನೋಡ್ತಾ ಇರೋದು. ಆ್ಯಂಡ್ ಪ್ರತಿ ಒಂದು ಸೀನಿಗೂ ಅವ್ರು ನಗೋದಾಗಿರ್ಬೋದು, ಅಥವಾ ನಮ್ಮ ಎಂಟ್ರಿಗೆಲ್ಲ ಅವ್ರು ವಿಸಿಲ್ ಹೊಡಿತಾ ಇದ್ದಾರೆ, ಚಪ್ಪಾಳೆ ಹೊಡಿತಾ ಇದ್ದಾರೆ, ಡಾನ್ಸಿಗೆಲ್ಲ ಅವರು ಡಾನ್ಸ್ ಮಾಡ್ತಾ ಇದ್ದಾರೆ ಸಾಂಗ್ಸಿಗೆ. ಸೊ ಫುಲ್ ಖುಷಿ ಆಗ್ತಾ ಇದೆ ಅವ್ರ ರೆಸ್ಪಾನ್ಸ್ ನೋಡಿ. ಐ ಥಿಂಕ್ ನಾವು ಹೇಳ್ತಿದ್ವಲ್ಲ ಇಷ್ಟು ದಿನ 19th ನಮ್ಮ ರಿಸಲ್ಟ್ ಬರುತ್ತೆ, 19th ನಮ್ಮ ರಿಸಲ್ಟ್ ಬರುತ್ತೆ ಅಂತ, ಫುಲ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀವಿ. ಎಲ್ಲರೂ ದಯವಿಟ್ಟು ಬೇಗ ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಫಸ್ಟ್ ಟೈಮ್ ನಿನ್ನೆ ನಮಗೆ ಪ್ರೀಮಿಯರ್ ಶೋ ಇದ್ದಿದ್ದು, ಅವಾಗ ಕಣ್ಣಲ್ಲಿ ತುಂಬ್ಕೊಂತು ಲೈಕ್ yeah, dreams are true, and also ishtu quality for the first movie is our luck. And dubbing like three languages al bartha ide, and Dubai is the premier show nadide allu ide tara response ella reviews tilkond melu yak wait martidira bega hogi. So first half
ಆಸ್ ಐ ಟೋಲ್ಡ್, ಇದು ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಕೂಡ ಹೌದು ಆ್ಯಂಡ್ ವಿತ್ ಅ ಮೆಸೇಜ್. ಸೊ ನಿಮಗೆ ಎಂಟರ್ಟೈನ್ಮೆಂಟು ತಪ್ಪಿರಲ್ಲ, ಲೈಕ್ ಮೆಸೇಜ್ ಕೂಡ ತಪ್ಪಿರಲ್ಲ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಅಪ್ಪ ಅಮ್ಮ ಪ್ರತಿಯೊಬ್ಬರೂ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಫಿಲಮ್ ಇದು. ಸೊ ಯಾ, ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಕಾಲೇಜಲ್ಲೆಲ್ಲ ರ್ಯಾಗ್ ಮಾಡ್ತಾ ಇದೆ, ಹೌದು, ಒರಿಜಿನಲ್ ಅನ್ನು. ಇವಾಗ ಮೂವಿನಲ್ಲೂ ಮಾಡಿದೀನಿ, ಮೂವಿಲಿ ಹೆಂಗೆಲ್ಲ ರ್ಯಾಗ್ ಮಾಡಿದೀನಿ ಅಂತ ಬಂದ್ ನೋಡಿ. ಹೌದು, ಎಸ್, ಅದೇ ಒಬ್ಬ ಮನುಷ್ಯನ ಬದಲಾವಣೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಇದೊಂದು ಒಳ್ಳೆ ಮೆಸೇಜು. ಯಾರ್ಯಾರು ನಮ್ಮ ಥರ ಇದ್ದೀರಾ, ಇವ್ರಿಗೆಲ್ಲ ಇದು ಮೆಸೇಜ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನಮ್ಮ ಥರ ಇರಬೇಡ್ರಪ್ಪ ಅಂತ ತೋರಿಸ್ಕೊಟ್ಟಿರೋ ಸಿನಿಮಾ. ಸೊ ನಿಮ್ಮ ಲೈಫಲ್ಲೂ ಯಾರೋ ಒಬ್ಬರು ಚೇಂಜ್ ಮಾಡೋದಕ್ಕೆ ಬರೋ ತನಕ ಕಾಯಬೇಡಿ, ನೀವೇ ಬದಲಾಗಿ. ಹೌದು, ಇಲ್ಲ ಇಲ್ಲ, ನಾನು ಸಿಂಗಲ್ ಟೇಕೆ. ಇಲ್ಲ, ಅವಳು ಸಿಂಗಲ್ ಟೇಕೆ ತಗೊಂಡಿದ್ದಾಳೆ, ಇಲ್ಲಿ ಡೌ ಮಾಡ್ತಾ ಇದ್ದಾಳೆ. ಇಲ್ಲ, ಅವಳು ಸಿಗರೆಟ್ ಹೊಡೆದ ಸೀನೇ ಇಲ್ಲ, ಎಲ್ಬೋದು. ಎಸ್, ತುಂಬ ಖುಷಿ ಆಯಿತು. ಫಸ್ಟ್ ಶೋ ನಾವು ಜನರ ಮಧ್ಯೆ ಕುತ್ಕೊಂಡು ನೋಡಿದ್ದು ಆ್ಯಂಡ್ ಜನರ ರೆಸ್ಪಾನ್ಸ್ ನಮಗೆ ತುಂಬ ಖುಷಿ ಆಯಿತು. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇಂಥ ಒಳ್ಳೆ ಸಿನಿಮಾ, ಮೆಸೇಜ್ ಇರುವಂಥ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸರ್, ಸಿಕ್ಕಾಪಡೆ ಏನಂದರೆ ನಮ್ಮಲ್ಲಿ ಎಮೋಷನ್ಸು ಸಿಕ್ಕಾಪಡೆ ವರ್ಕೌಟ್ ಆಗುತ್ತೆ ಬಿಕಾಸ್ ಆಫ್ ನಾವೆಲ್ಲ ನಮ್ಮ ನೇಟಿವಿಟಿಲಿ ಫ್ಯಾಮಿಲಿ ಎಮೋಷನ್ಸು ಸಿಕ್ಕಾಪಡೆ ಇರೋದ್ರಿಂದ ನಮ್ಗೇನಾಗುತ್ತೆ, ಚಂದನ್ ಶೆಟ್ಟಿ ಇದುವರೆಗೂ ಏನು ನೋಡಿದ್ರಿ ನೀವು ಸಾಂಗ್ಸಲ್ಲಿ ನೋಡಿದ್ರಿ, ಅದ್ರ ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು, ಮೂರು ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ, ಒಂದು ಸ್ಟ್ಯಾಮರಿಂಗು, ಪ್ರತಿಯೊಬ್ಬರು ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ, ಪ್ರತಿಯೊಬ್ಬರು ಕಣ್ಣಲ್ಲೂ. ಸೊ ಹೆಣ್ಮಕ್ಳ ಕಣ್ಣಲ್ಲಿ ನೀರಿತ್ತು, ಅದು ನನಗೆ ಸಿಕ್ಕಾಪಡೆ ಖುಷಿ ಆಗ್ತಿದೆ. ಇದು ಸ್ಟೂಡೆಂಟ್ಸು ಜೊತೆಗೆ ಫ್ಯಾಮಿಲಿ, ಕಾಲೇಜ್ ಕ್ರೌಡು, ಫ್ಯಾಮಿಲಿ ಎಲ್ಲರೂ ನೋಡೋ ಮೂವಿ ಆಗಿದೆ. ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಎಸ್ಪೆಷಲಿ ಇದು ಮಾಸಿವ್ ಹಿಟ್ ಆಗೋ ಸಿನಿಮಾ, ಅದು ರಿಯಾಕ್ಷನ್ ಗೊತ್ತಾಗ್ತಿದೆ. ಐ ಆಮ್ ವೆರಿ ಎಕ್ಸೈಟೆಡ್ ಸರ್. ಸರ್, ಡೆಫಿನೆಟ್ಲಿ, ಯಾಕೆಂದರೆ ಸಿನಿಮಾ ಕ್ಲೈಮ್ಯಾಕ್ಸ್ ಲಾಸ್ಟ್ ಇನ್ 15 ಮಿನಿಟ್ಸ್ ಇದೆಯಲ್ಲ ಸರ್, ಸಿನಿ ಇಡೀ ಸಿನಿಮಾ ಲಾಸ್ಟ್ 15 ಮಿನಿಟ್ಸ್ ಸಿನಿಮಾನ ಗ್ರಾಫಿಕ್ ಚೇಂಜ್ ಮಾಡುತ್ತೆ. ಇದು ಕಂಪ್ಲೀಟ್ ಎಕ್ಸ್ಟ್ರಾಡಿನರಿ ಮಾಸಿವ್ ಆಗಿ ಇದೆ. ಇದು ಓವರಾಲ್ ಇವಾಗ ನಡೀತಿರೋ ನಿಮ್ಗೆ 2 ಮಂತ್ಸ್ ಹಿಂದೆಯಿಂದ ನಡೀತಿರೋ ಇನ್ಸಿಡೆಂಟಿಗೂ ಒಂದು ಮೆಸೇಜ್ ಇದೆ ಅಲ್ಟಿಮೇಟ್ಲಿ, ಅದಕ್ಕೂ ಇದಕ್ಕೂ ತುಂಬ ಕನೆಕ್ಟಿವ್ ಇದೆ. ಏನೇನು ಇನ್ಸಿಡೆಂಟ್ ನೀವು 2 ಮಂತ್ಸಿಂದ ನೋಡ್ತಾ ಇದ್ರಿ, ಅದಕ್ಕೆ ಒಂದು ಅಲ್ಟಿಮೇಟ್ಲಿ ರಿಯಲೈಸೇಷನ್ ಈ ಸಿನಿಮಾದಲ್ಲಿ ನಾನು ಎಂಡಲ್ಲಿ ಹೇಳಿದ್ದೀನಿ ಸರ್. ಹಾಂ, ಎಕ್ಸಾಕ್ಟ್ಲಿ, ವಾಯ್ಸ್ ಓವರ್ ಏನು ಬರುತ್ತೆ ಅದು ಚಂದನ್ ಶೆಟ್ಟಿ ಕ್ಯಾರೆಕ್ಟರ್ ವಾಯ್ಸಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಇದುವರೆಗೂ ಏನು ಅದನ್ನು ಲೀಡ್ ಮಾಡಿರಲಿಲ್ಲ. ಅದು ಒಂದು ಕ್ಯಾರೆಕ್ಟರ್ ಬಿಕಾಸ್ ಆಫ್ ವಾಯ್ಸ್ ಅಂದರೆ ಅನ್ನೋನ್, ನಮಗೆ ತಿಳಿ ಬುದ್ಧಿ ಹೇಳೋದು ದೇವರು ಅಂತ ಹೇಳ್ತೀವಿ, ಆ ದೇವ್ರ ಸೃಷ್ಟಿನೇ ಚಂದನ್ ಶೆಟ್ಟಿ ವಾಯ್ಸ್ ಹಿಡ್ಕೊಂಡು ನಾನು ಪ್ಲೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಲೋ ಮಚ್.